ನೋಡ್ರಿ, ಇದು ಹೋದ ವಾರ ಶಾಸಕಾಂಗದ ಸಭೆ ಕರೆದಿದ್ರು, MLS ಮೀಟಿಂಗ್ ಕರೆದಿದ್ರು, ಅದು ಅನಿವಾರ್ಯವಾಗಿ ಮುಂದೋಯ್ತು. ಅದನ್ನು ಇನ್ನು ಈಗ ಜಲ್ದಿ ಇಮ್ಮಿಡಿಯೇಟಾಗಿ ಸ್ವಲ್ಪ ಸಮಸ್ಯೆಗಳನ್ನು ಏನೇನು ಇರ್ತವೆ MLAಗಳು ಸಮಸ್ಯೆಗಳನ್ನ ಮಾತಾಡೋಣ ಅಂತೇಳಿ ಸಭೆ ಕರೀರಿ ಅಂತೇಳಿ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಕೊಟ್ಟಿದ್ದಾರೆ. ಮನವಿ ಅದು ಯಾರ ಮೇಲೆ, ಮಿನಿಸ್ಟರ್ಗಳ ಮೇಲೂ ಕೊಟ್ಟಿಲ್ಲ ದೂರನ್ನ, ಯಾರ ಮೇಲೂ ಇಲ್ಲ, ಏನೂ ಇಲ್ಲ. ಶಾಸಕಾಂಗ ಸಭೆ ಕರೀರಿ ಅಂತ ಕೊಡೋದೇ ಒಂದು ದೊಡ್ಡ ಅಪರಾಧ ಅಂತ ನೀವು ಬೀಬಿಸ್ಕೊಂಡು ಅದು ಮಾಡ್ಯಾರೆ ಇದು ಮಾಡ್ಯಾರೆ, ಅದು ಯಾರೋ 9 ಜನ ಅದೇನೋ ಮಾಡ್ಯಾರೆ ಅಂತೇಳೊಂದು ವೈರಲ್ ಆಯಿತೆ. ಅದು ನನ್ನ ಲೆಟ್ರೇ ಅಲ್ಲ ಅಂತಲ್ಲ, ಸೈಲೇ ಅಲ್ಲ ಅಂತಲ್ಲ. ಅವರು ಯಾರು ನೋಡ್ರಿ, ನನಗೆ ಗೊತ್ತಿರೋಂಗೆ ಸುಮ್ಮನೆ ಸುಳ್ಳು ಹೇಳಬಾರ್ದು. 3ನೇ ಪಾರ್ಟಿಲೂ ಇಲ್ಲ, 2ನೇ ಪಾರ್ಟಿಲೂ ಇಲ್ಲ, ಯಾವ ಪಾರ್ಟಿಯೂ ಇಲ್ಲ, 10 ರೂಪಾಯಿ ಏನೂ ನಡೆಯಲ್ಲ. ಸುಮ್ಮನೆ ಇದು ಬಬ್ಬೆ ಎಬ್ಬರಿಸೋದು. ಇದು ದುಡ್ಡು ಯಾರಿಗೆ ಕೊಟ್ಟರೆ, ಏನು MLAಗಳು ದುಡ್ಡು ಕೊಟ್ಟು ಕೆಲಸ ಮಾಡ್ಸೋಕ್ಕೆ ನಮಗೇನು ಇದಾಯಿತಾ? ನಾವೇ ಕೊಡೋಣ ದುಡ್ಡ? ನಾವು ಮಂತ್ರಿಗಳು ಕೆಲಸ ಮಾಡದಿದ್ರೆ ನಾವು ಕೇಳ್ತೀವಿ ಮಂತ್ರಿಗಳನ್ನ. ಈಗಿರೋ ಕ್ಯಾಬಿನೆಟ್ನಲ್ಲಿ ಬಹುತೇಕ ನಮ್ಮ MLAಗಳ ಭಾಳ ಕನ್ಸಲ್ಟ್ ಇರೋವಂಥ ಈ ಮಿನಿಸ್ಟ್ರುಗಳು ಮತ್ತು ಇಲಾಖೆಗಳು, ಒಂದು 10-15 ಇಲಾಖೆ ಇದೆ. ಭಾಳ ಜನದ ಹೆಸರು ಹೇಳಬೇಕಾಗುತ್ತೆ ಈಗ ಬೇಡ. ಭಾಳ ಚೆನ್ನಾಗಿ ಮಾಡ್ತಾರೆ, ಹೈ ಕ್ಲಾಸ್ ಕೆಲಸ ಮಾಡ್ತಾಯಿದ್ದಾರೆ. ಈಗ ಅದರಲ್ಲಿ ಶಾಸಕಾಂಗದ ಸಭೆ ಕರೀರಿ ಅಂತೇಳಿ ಜಲ್ದಿ ಚರ್ಚೆಗಳು ಆಗಬೇಕು, ನಮ್ಮ ಕಷ್ಟ ಸುಖ ಮಾತಾಡ್ಕೋಬೇಕು ಅಂತ ಕರೆಯೋದು ಕೇಳೋದು, ಮುಖ್ಯಮಂತ್ರಿಗೊಂದು ಮನವಿ ಕೊಡೋದು ತಪ್ಪ. ಅದನ್ನ ಯಾಕೆ ದೊಡ್ಡ ಇಶ್ಯೂ ಮಾಡ್ತಾರೆ? ಯಾರು ಬಂದು ಬಹಿರಂಗವಾಗಿ MLAಗಳು ಕೆಲಸ ಮಾಡಿಲ್ಲ, MLAಗಳು ಕೆಟ್ಟೋಯ್ಯಾರೆ ಅಂತೇಳಿ, ಮಿನಿಸ್ಟರ್ಗಳು ಕೆಟ್ಟೋಯ್ಯಾರೆ ಅಂತ ಹೇಳಿದ್ದಾರೆ ಇವರಿಗೆ? ಯಾವ ಪತ್ರದಲ್ಲಿ ಕೊಟ್ಟಾರೆ? ಎಲ್ಲೈತೆ ಪತ್ರ? ಏನಂತ ಕೊಟ್ಟಾರೆ ಪತ್ರ ಕೊಟ್ಟಿರೋದು? ಮುಖ್ಯಮಂತ್ರಿಗಳು ಹೇಳಿದಾರಲ್ಲ ಕ್ಲಾರಿಫಿಕೇಶನ್, ಹೌದು ನನಗೊಂದು ಪತ್ರ ಬಂದಿದೆ, ಶಾಸಕಾಂಗ ಸಭೆ ಕರೀರಿ ಅರ್ಜೆಂಟಾಗಿ ಅಂತ ಬಂದಿದೆ ಅಂತ ಹೇಳಿದ್ದಾರೆ. ಶಾಸಕಾಂಗ ಸಭೆ ಕರಿಬೇಕಂತ ಅವ್ರು ಡ್ಯೂಟಿ ಕರೆದಿದ್ರು, ಅವತ್ತು ರಾಹುಲ್ ಗಾಂಧಿ ಬಂದರು ಅಂತ ಪೋಸ್ಟ್ ಮನ್ ಆಯಿತು ಮುಂದಕ್ಕೆ. ಈ ಕರೀತಾರೆ, ಎಲ್ಲ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಮಂತ್ರಿಗಳು. ಅವರು ಅಲ್ಲದೆ ಇದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರು ಬಿಡೋದಿಲ್ಲ, ಅವರು ಮಂತ್ರಿಗಳಿಗೆ ತರಾಟೆ ತಗೋತಾರೆ. MLAಗಳಿಗೂ ಕೆಲಸ ಮಾಡದೇ ಇದ್ರೆ ಬಿಡೋದಿಲ್ಲ, ಅವರು ಕೆಲಸ ಮಾಡಿರಿ ಕಾನ್ಸ್ಟಿಟ್ಯೂನ್ಸಿದ ಮೊದಲು ಅಂತಾರೆ. ಏನು ಗೊಂದಲ ಇಲ್ಲ, ನೀವೇ ಗೊಂದಲ ಮಾಡೋರು. ನಾನು ನೋಡಿದ ಮಟ್ಟಿಗೆ ನಾನು ರಾತ್ರಿ ನೋಡ್ತೀನಿ ಶಿವಲಿಂಗೇಗೌಡ ಇದು ಅಂತ ಬತಾಯ್ತೆ, ಏನೂ ಗೊತ್ತಿಲ್ಲ ಅಲ್ಲಿಗೆ. ಸುಮ್ಮನೆ ಹಾಕ್ಕೊಂಡು ಅದು ಎಂಥದ್ದು ಕೇಸ್ ಕೊಡ್ತಾನಂತೆ, FIR ಹರಿಬೇಕಂತೆ. ಯಾರು ನಾನು FIR ಹಾಕಿಸೋಕೆ ಹೋಗೋಣ? ನನಗೇನು ಹುಚ್ಚು ಹಿಡಿದೈತೆ FIR ಹರ್ಸೋಕ್ಕೆ? ಯಾರ ಮೇಲೆ ಕಂಪ್ಲೇಂಟ್ ಕೊಡೋಣ? ಮಂತ್ರಿಗಳು ಮಾಡದೇ ಇದ್ರೆ ಅಲ್ಲೇ ಯಾಕ್ರಿ ಮಾಡೋಕ್ಕಲ್ಲ ಅಂತ ಕೇಳ್ತೀವಿ ನಾವು. ಸುಮ್ಮನೆ ಗೊಂದಲನ ಏನೋ ಒಂದು ಸದಾ ಸುದ್ದಿಯಲ್ಲಿರಬೇಕು ಅಂತಾವ. ಈಗ ನೀವು ಯಾರು, ಈಗ ನೀವು ಮಾಧ್ಯಮದವ್ರು ಸೃಷ್ಟಿ ಮಾಡ್ತಾ ಇದ್ದೀರೋ ಇಲ್ಲ ಅವರೇ ಯಾರ್ಯಾರೋ ಸೃಷ್ಟಿ ಮಾಡ್ತಾರೋ ನಮಗಂತೂ ಗೊತ್ತಿಲ್ಲ. ಈ ವಿಚಾರದಲ್ಲಿ ಏನೂ ಇಲ್ಲ, ಒಂದು ಪತ್ರ ಹೋಗಿದೆ CMಗೆ, ಅರ್ಜೆಂಟು ಒಂದು ಸಭೆ ಕರೀರಿ ಒಂದು, ಅದು ಅರ್ಜೆಂಟು ಅಂತಲೂ ಹೇಳಿಲ್ಲ, ಒಂದು ಶಾಸಕಾಂಗ ಪಕ್ಷದ ಸಭೆ ಕರೀರಿ ಅಂತೇಳಿ ಒಂದು ಯಾರೋ ಒಂದು 10-15 ಜನ ಸೈನ್ ಹಾಕಿ ಕೊಟ್ಟಿರ್ಬೋದು. ನಮ್ಮ ಹತ್ರಲ್ಲೂ ಹಾಕ್ಸ್ಕೊಂಡಿರ್ಬೋದು. ನಾವು ಅಲ್ಲಿ ಏ ಶಾಸಕಾಂಗ ಸಭೆ ಕರೀಲಿ, ಯಾಕ್ರಿ ನೀವು ಒಂದು ಸೈನ್ ಅಂದ್ರೆ ಹಾಕಿರ್ತೀವಿ, ಏನು ತಪ್ಪಿದೆ ಅದರಲ್ಲಿ? ನಾನು ಬರ್ತಿದ್ದೀನಿ, ಹಾಕಿರ್ಬೇಕು ಅಲ್ಲಿ MLA ಇದ್ರಲ್ಲಿ ಕೂತಿರ್ತೀವಲ್ಲ ಲೋಂಜಲ್ಲಿ, ಯಾಕ್ರಿ ಒಂದು ಸಭೆ ಕರೀಲಿ ಅಂತ ಜಲ್ದಿ ನಮ್ಮದೆಲ್ಲ ಕೆಲಸ ಕಾರ್ಯಗಳಾಗಲಿ ಅಂತ ಎಲ್ಲ ಹೋಗಿ. ಏನು ಕೋಆರ್ಡಿನೇಷನ್ ತಪ್ಪಿಲ್ಲ, ಅದು ಸಂಪ್ರದಾಯ. MLAಗಳು ತಮ್ಮ ಅನಿಸಿಕೆಗಳನ್ನು ಹೇಳ್ಕೊಳಕ್ಕೆ ಒಂದು ಜಲ್ದಿ ಒಂದು ಸಭೆ ಕರೀರಿ ಅಂತೇಳಿ ಮುಖ್ಯಮಂತ್ರಿಗೆ ಹೇಳೋದೇ ಆಗಲಿ, ಒಂದು ಪತ್ರ ಕೊಡೋದೇ ಆಗಲಿ, ಅದು ಸಂಪ್ರದಾಯ ಅದು. ಅದು ನೇರವಾಗೇ ಕೊಟ್ಟಿದ್ದಾರೆ, ಹಿಂದೆ ಮುಂದೆ ಏನು ಕೊಟ್ಟಿದ್ದಾರೆ ಅಲ್ಲ ಕರೀರಿ ಅಂತಲೂ ಹೇಳ್ಯಾರೆ. ಇವರೊಂದು ಪತ್ರ ಬರ್ಕೊಂಡೋಗಿ ಕೊಟ್ಟಾರೆ, ಏನದು ಪತ್ರ ಬರ್ಕೊಂಡೋಗಿ ಕೊಟ್ರಿ ಅಂತ ತಪ್ಪು? ಪತ್ರ ಯಾರು ಬರೆದ್ರಪ್ಪ ನಮಗೆ ಗೊತ್ತಿಲ್ಲ. ಸೈನ್ ಅಲ್ಲಿ ಇರ್ತವೆ, ಅಲ್ಲಿ ಹಾಕ್ರಿ ಒಂದು ಸೈನ್ ಅಂತಾರೆ, ಓದ್ತಾರೆ, ಸಭೆ ಕರೆಯೋಕ್ಕಲ್ವ ಹಾಕ್ರಿ ಅಂತ ಹಾಕ್ತಾರೆ. ಅದರಲ್ಲಿ ಏನು ಈಗಲ ಹೌದು, ಈಗ ನೋಡಿ ಈಗ ಮಳೆ ಬಂದಿದೆ, ಈಗ ಸೆಷನ್ ಮುಗೀತು, ನಾವು ಗೆದ್ದು 3 ತಿಂಗಳಾಯ್ತು, ನಮ್ಮ ಕಷ್ಟ ಸುಖ ನಮ್ಮ ಗ್ರ್ಯಾಂಟ್ ಕೇಳಬೇಕು, ಮತ್ತೊಂದು ಕೇಳಬೇಕು, ಏನು ನಮ್ಮ ಕಷ್ಟ ಅವು ಅಹವಾಲುಗಳಿರ್ತವೆ. 3 ತಿಂಗಳಿಗೆ ಒಂದು ಸಲ ನಾವು ಸಭೆ ಸೇರಬಾರ್ದು MLAಗಳು? ನಮ್ಮ ಕಷ್ಟನ ಮಂತ್ರಿಗಳ ಹತ್ರ ಮುಖ್ಯಮಂತ್ರಿಗಳ ಹತ್ರ ಹೇಳ್ಕೋಬಾರ್ದ? ಏನು ತಪ್ಪಿದೆ ಅದರಲ್ಲಿ ಮುಖ್ಯಮಂತ್ರಿಗಳ ಹತ್ರ ಹೋಗಿ ಮಂತ್ರಿಗಳ ಹತ್ರ ಹೋಗಿ ಹೇಳೋದ್ರಲ್ಲಿ ತಪ್ಪೇನಿದೆ ಹೇಳಿ? ತಪ್ಪೇನಾರ ಇದ್ದರೆ ಇಲ್ಲ ಕಡ್ರಿ ಇಂಥ ಮಂತ್ರಿ ಸರಿಯಾಗಿ ಕೆಲಸ ಮಾಡಲ್ಲ ಅಂತ ಆಪಾದನೆ ಮಾಡಿದರೆ ಅದನ್ನು ನೀವು ಮಾಡಿ. ಯಾವ ಮಂತ್ರಿ ಮೇಲೂ ಆಪಾದನೆ ಇಲ್ಲ, ಯಾವ ಮಂತ್ರಿನೂ ಎಲ್ಲ ಥರ ಕೆಲಸ ನಮ್ಮವಂತೂ ಎಲ್ಲರೂ ಕೆಲಸ ಮಾಡಿಕೊಟ್ಟವಂತ. ಈಗ ನಾವು ಆದ್ರೂ ಶಾಸಕಾಂಗ ಸಭೆ ಹಾಕ್ಬೇಕು ಅಂದರೆ ಗ್ರ್ಯಾಂಟ್ಗೆ ಮತ್ತೊಂದಿಗೆ ಕೊಡಿ ಸರ್ ಅಂತ ಮಾತಾಡೋದಕ್ಕೆ, ಕಷ್ಟ ಸುಖ ಹೇಳ್ಕೊಳೋದಕ್ಕೆ, ಕಾನ್ಸ್ಟಿಟ್ಯೂನ್ಸಿ ವಿಚಾರಗಳು ಹೇಳ್ಕೊಳಕ್ಕೆ ಒಂದು ಸಭೆ ಕರೆದಿದ್ರು. ಕರೆದದ ಸಭೆ ಮುಂದೋಯ್ತು ಅಷ್ಟೇ, ಮುಂದೆ ಅಲ್ಲೇ ಅಲ್ದರೆ ಇನ್ನೂ ಒಂದು 2-3 ತಿಂಗಳು ಬೇಕಿರಲ್ಲ ಅದು ಆ ಸಭೆ ಹೊತ್ತು ನಡೆದೋಯಿದ್ರೆ. ಕರೀರಿ ಅಂತ ಹೇಳಿದ್ದಾರೆ, ಅದಕ್ಕೊಂದು ಪತ್ರ ಕೊಟ್ಟಿರಬೇಕು. ನನಗೆ ಪತ್ರ ಕೊಡೋದು ಗೊತ್ತಿಲ್ಲ, ಕೊಟ್ಟಿರಬೇಕು. ಅದನ್ನು ಏನು ರಾತ್ರಿ 12 ಗಂಟೆ ರಾತ್ರಿ ಹಾಕಿ ಹೊಡಿತಾ ಇದ್ದೀರಾ ನೀವು?
ಕ್ಷಣ.